ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಂಗನಾಥ. ನಾನು ಚಿತ್ರಕೂಟ ಶಾಲೆಯಲ್ಲಿ ದೈಹಿಕ ಶಿಕ್ಷಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಹೌದು, ಇದೊಂದು ಗಾದೆ. ಗಾದೆ ಅಂತಕ್ಕಂಥದ್ದು ಹಿರಿಯರ ಅನುಭವದ ಹಿತನುಡಿಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹಿರಿಯರು ಯಾವುದನ್ನೇ ಹೇಳಿದ್ರು ಸಹ ಸುಮ್ಮನೆ ಹೇಳಿರೋದಿಲ್ಲ. ನನ್ನ ಒಂದು ಪ್ರಕಾರ ಅಮ್ಮಂದಿರ ದಿನವನ್ನು ಪ್ರತ್ಯೇಕವಾಗಿ ಆಚರಿಸುವುದು ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ. ಯಾಕಪ್ಪ ಅಂತಂತಂದರೆ, ಪ್ರತಿ ದಿನವೂ ಸಹ ಅಮ್ಮನನ್ನು ಅಮ್ಮಂದಿರ ದಿನಾಚರಣೆಯ ಹಾಗೆ ನೋಡಿಕೊಳ್ಳುವುದು ಎಲ್ಲರ ಮಕ್ಕಳ ಒಂದು ಆದ್ಯ ಕರ್ತವ್ಯ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಅನುಭವದ ಪ್ರಕಾರ ಎಲ್ಲ ತಾಯಂದಿರು ಸಹ ಅವರ ಆಸೆ ಮತ್ತು ಆಮಿಷಗಳನ್ನು ಪಕ್ಕಕ್ಕೆ ಇಟ್ಟು ತನ್ನ ಮಕ್ಕಳಿಗಾಗಿ ತನ್ನ ಜೀವವನ್ನು ಮುಡಿಪಿಟ್ಟು ನಿಸ್ವಾರ್ಥದಿಂದ ದುಡಿತಾ ಹೋಗ್ತಾರೆ. ಅವರು ಯಾವುದೇ ಒಂದು ಅಪೇಕ್ಷೆಯನ್ನು ಪಡೆದೆ ಮಕ್ಕಳಿಗೆ ಒಂದು ದುಡಿತಾ ಹೋಗ್ತಾರೆ. ಇದನ್ನು ಬೇರೆ ಯಾರೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಅಮ್ಮಂದಿರ ಒಂದು ವಿಷಯದಲ್ಲಿ ಅತ್ಯಂತ ಅದೃಷ್ಟಶಾಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಪ್ಪ ಅಂದರೆ, ನನಗೆ ಇಬ್ಬರು ಅಮ್ಮಂದಿರು. ನಾನು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಸಹ ಇಬ್ಬರು ಅಮ್ಮಂದಿರ ಪ್ರೀತಿ, ಅವರ ಇಬ್ಬರ ಪೋಷಣೆ ಮತ್ತು ಅವರ ಇಬ್ಬರ ಮಾರ್ಗದರ್ಶನದಲ್ಲಿ ನಾನು ಬೆಳೀತಾ ಬಂದಿದ್ದೀನಿ. ನಾನು ಈ ಒಂದು ವಿಷಯವಾಗಿ ನಾನು ಆ ದೇವರಲ್ಲಿ ನಾನು ಚಿರಋಣಿಯಾಗಿರಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಅಮ್ಮಂದಿರಿಗೆ ನಾನು ನನ್ನ ಜೀವನ ಪೂರ್ತಿ ಸವೆಸಿದರೂ ಸಹ ನಾನು ಅವರ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಭೂಮಿ ಮೇಲೆ ಏನಾದರೂ ಅತ್ಯಂತ ಪ್ರಮುಖವಾದಂತಹ, ಅತ್ಯಂತ ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಸ್ತು ಏನಾದರೂ ಇದೆ ಅಂತ ಅಂತಂದರೆ ಅದು ಅಮ್ಮ ಮಾತ್ರ. ಆ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.